ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಪ್ರೋಟೀನ್ ರಿಚ್ ಸ್ಯಾಂಡ್ವಿಚ್ ರೆಸಿಪಿ ಮಕ್ಕಳಿಗೋಸ್ಕರ ಎಲ್ಲರಿಗೋಸ್ಕರನೂ ತೊಗೊಂಬಂದಿದ್ದೀನಿ. ಇದು ನೋಡಿ, ಓಟ್ ನಟ್ ಬ್ರೆಡ್ ಅಂತ ಹೇಳ್ತಾರೆ ಇದಕ್ಕೆ. ಗೋಧಿಯಿಂದ ಮಾಡಿರೋ ಬ್ರೆಡ್ಡು, 4 ಸ್ಲೈಸ್ ಆಗುತ್ತೆ ಇದರಲ್ಲಿ. ಅಂದರೆ ಒಂದು 2 4 8 ಸ್ಯಾಂಡ್ವಿಚ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್, ಚಾಪ್ ಮಾಡಿರೋ ಆನಿಯನು, ನೀರುಳ್ಳಿ, ಹಾಗೆ 1/2 ಕಪ್ಪು ಬೇಸನ್ ಹಿಟ್ಟು, ದೊಣ್ಮೆಣಸಿನ್ಕಾಯಿ ಕಟ್ ಮಾಡಿರೋದು, ತುರಿದಿರೋಂಥ ಕ್ಯಾರೆಟು, ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು. ಹಾಗೆ ನೋಡಿ, ಬೇರೆ ಎಲ್ಲ ಪೌಡ್ರಸ್ನ ಇದು ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಹಿಂಗು ಪೌಡ್ರು, ಜೀರಿಗೆ, ಹಾಗೆ ಅಮಚೂರು ಪೌಡ್ರು, ಅರಶಿನ ಪುಡಿ, ಚಿಲ್ಲಿ ಪೌಡರು, ಮತ್ತು ಇದು ಗರಂ ಮಸಾಲ ಪೌಡ್ರು, ಸಾಲ್ಟು, ಮತ್ತು ರೋಸ್ಟೆಡ್ ಕ್ಯುಮಿನ್ ಪೌಡ್ರು. ಇಷ್ಟೆಲ್ಲ ಪೌಡ್ರುಗಳು ಈ ಇದಕ್ಕೆ, ಈ ಸ್ಯಾಂಡ್ವಿಚ್ ಫಿಲ್ಲಿಂಗ್ ಮಾಡಲಿಕ್ಕೆ ಬೇಕು, ಅಂದರೆ ಸಾರಿಸ್ಲಿಕ್ಕೆ. ಈಗ 1/2 ಕಪ್ಪು ಬೇಸನ್ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ರೆಡ್ ಚಿಲ್ಲಿ, ಅಂದರೆ ರೆಡ್ ಚಿಲ್ಲಿ ಪೌಡ್ರು, ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ಕರಿಮೆಣಸಿನ ಪುಡಿ ಹಾಕ್ಕೊಳ್ಳಿ. 1/4 ಟೀಸ್ಪೂನು ಹಿಂಗು ಪೌಡ್ರ್ ಹಾಕ್ಕೊಳ್ಳಿ. ಮತ್ತೆ ಇದು ಒಂದು ಪ್ರೋಟೀನ್ ರಿಚ್ ಸ್ಯಾಂಡ್ವಿಚ್. 1/2 ಟೀಸ್ಪೂನು ಹುರಿದಿರುವಂಥ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕ್ಬಿಟ್ಟು ಇದು 1/3 ಟೀಸ್ಪೂನು ಗರಂ ಮಸಾಲ ಪೌಡ್ರ್, 1 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು. ಇದನ್ನ ತುಂಬ ಖಾರ ಇದೆ, ಆದರೂ ಕೂಡ ನಾನು ಹಾಕಿದ್ದೀನಿ, ಯಾಕಂದರೆ ನಮ್ಮಲ್ಲಿ ಅಷ್ಟು ದೊಡ್ಡ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಯಾರೂ ಇಲ್ಲ ಅಂತಂದ್ಬಿಟ್ಟು ಹಾಕಿದ್ದೀನಿ. ನೀವು ಮಕ್ಕಳಿಗೆ ಮಾಡೋದಾಗಿದ್ರೆ ಅವಾಯ್ಡ್ ಮಾಡಿ ಈಗ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಬಂತು ನೋಡಿದ್ರಲ್ಲ. ಈಗ ಇದಕ್ಕೆ 1/2 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಸಣ್ಣ ಕಟ್ ಮಾಡೋದು ಹಾಕಿ, ಹಾಗೆ 1/3 ಕಪ್ಪು ದೊಣ್ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಾದರೆ ಬೇರೆ ವೆಜಿಟೇಬಲ್ಸ್ ನಿಮಗೆ ಯಾವುದು ಸೀಸನಲ್ಲಿ ಅವೈಲೇಬಲ್ ಇದೆಯೋ ಅದು ಹಾಕ್ಕೋಬಹುದು. 2/3 ಕಪ್ಪು ತುರಿದಿರೋಂಥ ಕ್ಯಾರೆಟ್ ಹಾಕಿದ್ದೀನಿ. ನಾನು ಬೀನ್ಸ್ ಹಾಕಲಿಲ್ಲ, ಯಾಕಂದರೆ ಒಂದೊಂದು ಸತಿ ಬೀನ್ಸು ಚೆನ್ನಾಗಿ ಕುಕ್ಕಾಗಿ ಬರಲ್ಲ, ಎಷ್ಟು ಸಣ್ಣ ಕಟ್ ಮಾಡೋದು ಅಂತ ಹಾಕಲಿಲ್ಲ. ಹಾಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿಬಿಟ್ಟು. ಈಗ ಎಲ್ಲಾನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಪ್ರೋಟೀನ್ ರಿಚ್, ಮಕ್ಕಳಿಗೆ, ದೊಡ್ಡವರಿಗೆ, ಮುದುಕರಿಗೆ, ಎಲ್ರಿಗೂ ಆಗುವಂತಹದ್ದು ಸ್ಯಾಂಡ್ವಿಚ್. ಇದು 1/2 ಕಪ್ ನೀರನ್ನ ಸ್ವಲ್ಪ 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 ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ತೆಳು ಮಾಡಬಾರದು, ಇದು ಸ್ವಲ್ಪ ದಪ್ಪಗೆ ಇರಬೇಕು, ಯಾಕಂದ್ರೆ ನಮಗೆ ಬ್ರೆಡ್ ಮೇಲೆ ಸ್ಲೈಸಿನ ಮೇಲೆ ಹರಡ್ಲಿಕ್ಕೆ ಬರ್ಬೇಕಲ್ಲ. ಇಷ್ಟು ದಪ್ಪ ಅಲ್ಲ, ಇನ್ನೊಂದು ಚೂರು ಹಾಕೋಬಹುದು, ಅದು 1/2 ಕಪ್ ನೀರು ಹಿಡಿಸುತ್ತೆ. ಇದಕ್ಕೆ ಬಣ್ಣ ಎಷ್ಟು ಚೆನ್ನಾಗಿ ಬಂತು ನೋಡಿ ಅಲ್ಲ, ಯಾಕಂದ್ರೆ ಕ್ಯಾರೆಟು, ಅಚ್ಚಕಾರದ ಪುಡಿ ಎಲ್ಲ ಸೇರಿಸ್ಬಿಟ್ಟು. ಈಗ ಲಾಸ್ಟಲ್ಲಿ 1/2 ಟೀಸ್ಪೂನು ಅಮಚೂರು ಪೌಡ್ರ್ ಹಾಕಿ. ನಿಮ್ಮ ಹತ್ರ ಅಮಚೂರು ಪೌಡ್ರ್ ಅವೈಲೇಬಲ್ ಇಲ್ಲದೆ ಇದ್ರೆ ಟೊಮೆಟೊ ಇರುತ್ತಲ್ಲ ಅದರದ್ದು ಬೀಜ ತೆಗೆದುಬಿಟ್ಟು ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೊಂಚೂರು ನೀರು ಹಾಕಿ ಅದನ್ನು ಅಡ್ಜಸ್ಟ್ ಮಾಡಿ. ಉಪ್ಪು ಸಾಕು ಅಂತ ನೋಡ್ಕೊಳ್ಳಿ, ಬೇರೆ ಎಲ್ಲ ಸಾಕಾಗಿರುತ್ತೆ, ಡೆಫಿನೆಟ್ಲಿ ಕರೆಕ್ಟಾಗಿ ತುಂಬ ಚೆನ್ನಾಗಾಗುತ್ತೆ ರೀ, ಇದು ತುಂಬಾ ಚೆನ್ನಾಗಾಗುತ್ತೆ. ಈಗ ಒಂದು ಬ್ರೆಡ್ ಸ್ಲೈಸ್ನ ಪ್ಲೇಟ್ ಮೇಲೆ ಇಟ್ಕೊಳ್ಳಿ, ಮತ್ತು ನಾವು ಮಾಡಿರುವಂಥ ಮಸಾಲೆ ಮಿಕ್ಸ್ ಇದೆಯಲ್ಲ ಅದನ್ನು ಅದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಪೂರ್ತಿ ಬ್ರೆಡ್ ಕಾರ್ನರು ಗೀರ್ನರು ಎಲ್ಲ. ಒಂದು 2 ಟೇಬಲ್ ಸ್ಪೂನ್ ಇದ್ದರೆ ಸಾಕು, 2 ಟೇಬಲ್ ಸ್ಪೂನಿಂದ ಪೂರ್ತಿ ಸ್ಪ್ರೆಡ್ ಮಾಡಬಹುದು, ಅಷ್ಟು ಸಾಕಾಗತ್ತೆ. ಕರೆಕ್ಟಾಗಿ ದಪ್ಪಗೆ ಸ್ಪ್ರೆಡ್ ಮಾಡಿ, ತುಂಬ ತೆಳು ಮಾಡಬೇಡಿ, ಅಂದರೆ ಸ್ಪ್ರೆಡ್ಡಿಂಗ್ ಕರೆಕ್ಟಾಗಿರಲಿ, ಬ್ರೆಡ್ ಕಾಣಬಾರ್ದು, ಕಾರ್ನರ್ಸ್ ಎಲ್ಲ ಕವರ್ ಆಗಬೇಕು, ಆ ಥರ ಸ್ಪ್ರೆಡ್ ಮಾಡಿ ನೋಡಿ. ಆಯ್ತೀಗ, ಈಗ ತವ ಬಿಸಿ ಆಗಿದೆ, ಬಿಸಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಲೋ ಫ್ಲೇಮ್ಗೆ ಹಾಕಿ ಅದನ್ನ. ತುಪ್ಪ ಕರಗ್ತು, ನಾನು ಎಣ್ಣೆ ಹಾಕಲಿಲ್ಲ, ದೇಸಿ ಘೀ ಹಾಕಿದ್ದೀನಿ. ಈಗ ಮಸಾಲೆ ಸೈಡ್ನ ತವದ ಮೇಲೆ ಹಾಕೋ ಹಾಗೆ, ಅಂದರೆ ತವದ ಮೇಲೆ ಕಾಯೋ ಹಾಗೆ ಹಾಕಿ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಅದೇ ಥರ ಮಸಾಲೆ ಹಚ್ಚಿ, ಆಯ್ತಲ್ಲ ನೋಡಿ, ಎಲ್ಲ ಕವರ್ ಆಯಿತು. ಫ್ಲೇಮ್ ಲೋನೇ ಇರಲಿ, ಯಾಕಂದರೆ ಕಡಲೆ ಹಿಟ್ಟಾಗಿದ್ದರಿಂದ ಯಾವಾಗಲೂ
ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡೋಣ, ಫ್ಲಿಪ್ ಮಾಡೋಣ, ಆಗಿದೆಯಾ ಅಂತ ನೋಡೋಣ. ಓ, ಕರೆಕ್ಟಾಗಿ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿ ಬ್ರೌನ್ ಆಗಿ ಬಂದಿದೆ ನೋಡಿ. ಸ್ವಲ್ಪ ಡಾರ್ಕ್ ಬ್ರೌನ್ ಆದ್ರೆ ಒಳ್ಳೇದು. ಈಗ ಸ್ವಲ್ಪ ತುಪ್ಪನ ಕೆಳಗಡೆ ರಿವರ್ಸಿಗೆ ಡ್ರಿಜಲ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ಇದು ನೋಡಿ ಬ್ರೆಡ್ಡು, ಹೋಲ್ ಗ್ರೈನ್ 100% ಹೋಲ್ ವೀಟ್ ಬ್ರೆಡ್ ಇದು. ಇದು ತುಂಬ ಒಳ್ಳೇದು ಹೆಲ್ತ್ಗೆ. ಇದರಲ್ಲಿ ನೋಡಿ ಏನು ಹೋಲ್ ಗ್ರೈನ್ಸು, ಎಷ್ಟು ಪರ್ಸೆಂಟೇಜು ಪ್ರೋಟೀನ್ ಎಷ್ಟಿದೆ, ಫೈಬರ್ ಎಷ್ಟಿದೆ ಅಂತೆಲ್ಲ ಹೇಳಿದ್ದಾರೆ. ಅದರಿಂದ ಓಟ್ಸ್ ಕೂಡ ಇದ್ರೆ, ಓಟ್ ಮೀಲ್ ಬ್ರೆಡ್ ಇದು, ಓಟ್ಸ್ ಹಾಕಿರೋ ಬ್ರೆಡ್ ಇದು. ತುಂಬ ಹೆಲ್ದಿ, ಮಕ್ಕಳಿಗೆ, ದೊಡ್ಡವರಿಗೆ, ಮುದುಕರಿಗೆ, ಮನೆಯಲ್ಲಿದ್ದವ್ರು ಎಲ್ಲರೂ ತಿನ್ನುವಂತಹ ಬ್ರೆಡ್ ಇದು, ಅಷ್ಟು ಹೆಲ್ದಿ. ಮತ್ತು ಇದಕ್ಕೆ ನಾನು ವೆಜಿಟೇಬಲ್ಸ್ ಹಾಕಿಬಿಟ್ಟು ತುಪ್ಪದಿಂದ ಫ್ರೈ ಮಾಡಿ ಇನ್ನೂ ಹೆಲ್ದಿ ಮಾಡಿದ್ದೀನಿ. ಈಗ ಇದನ್ನು ಹೀಗೆ ಪ್ರೆಸ್ ಮಾಡಿಬಿಟ್ಟು ರಿವರ್ಸ್ ಮಾಡಿ ನೋಡೋಣ. ರಿವರ್ಸ್ ಮಾಡೋಣ. ಈಗ ಮತ್ತೆ ಹಾಗೆ ಪ್ರೆಸ್ ಮಾಡಿಬಿಟ್ಟು, ಪ್ರೆಸ್ ಮಾಡಿದರೆ ಉಪಯೋಗ ಏನು ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ ನೋಡಿ. ಈಗ ಮತ್ತೇನು ಸ್ವಲ್ಪ ಪ್ರೆಸ್ ಮಾಡಿ ಈಗ ನೋಡಿ ರಿವರ್ಸ್ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕುಕ್ಕಾಗಿದೆ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿರಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ, ಯಮ್ಮಿ. ಇದು ಏನದು ಸ್ಯಾಂಡ್ವಿಚ್, ಪ್ರೋಟೀನ್ ಸ್ಯಾಂಡ್ವಿಚ್ ರೆಡಿ ಆಯಿತು, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಕಟ್ ಮಾಡೋಣ ಅದನ್ನು ಸರ್ವ್ ಮಾಡಲಿಕ್ಕೆ. ಕಟ್ ಮಾಡಿ ಸರ್ವ್ ಮಾಡಿದ್ರೆ ಒಳ್ಳೇದು, ಯಾಕಂದರೆ ಮಕ್ಕಳು ಅರ್ಧಂಬರ್ಧ ಬಿಸಾಡಲ್ಲ ಅಲ್ವಾ, ಅದರಿಂದ ಕಟ್ ಮಾಡೋದು ಒಳ್ಳೇದು. ನೀವು ಬೇಕಾದರೆ ಟೊಮೆಟೊ ಸಾಸೋ ಅಥವಾ ಬೇರೆ ನಿಮಗೇನು ಬೇಕೋ ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ. ಹಾಂ ನೋಡಿ, ಟೊಮೆಟೊ ಸಾಸ್ ಇಟ್ಟು ಹಾಕಿಬಿಟ್ಟು ಸರ್ವ್ ಮಾಡಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.